ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಇಂಪಾರ್ಟೆಂಟಾಗಿ ಅಪ್ಡೇಟ್ ಬಂದಿದೆ, ನೋಡೋಣ ಬನ್ನಿ. ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳ್ತಾ ಇದ್ರಿ. ಒಂದನೇ ಕಂತು ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ, ಅದನ್ನು ನೋಡೋಣ ಬನ್ನಿ. ಮೊದಲದಾಗಿ ಇಲ್ಲಿ ಯಾರಿಗೆ ಒಂದನೇ ಕಂತು ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತು ಯಾರಿಗೆ ಬಂದಿಲ್ಲ ಅಮೌಂಟು ಅಂತವರು ತಲೆ ಕೆಡಿಸ್ಕೊಳ್ಬೇಡಿ. ಶೀಘ್ರದಲ್ಲೇ ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದೇ ಸತಿ ನಿಮಗೆ ಎರಡೆರಡು ಬಾರಿ ನಿಮಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡಿದ್ದಾರೆ. ಮೀನ್ಸ್ ಇಲ್ಲಿ ಯಾರಿಗೆ ಬಂದಿಲ್ಲ ಅವರಿಗೆ ಮತ್ತೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಒಂದ್ಸಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ, ಇನ್ನು ಕೆಲವು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಮೌಂಟ್ ಕೂಡ ಬರಬೇಕಾಗುತ್ತೆ. ಅದು ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಬಂದು ಬೀಳ್ತದೆ, ಡೋಂಟ್ ವೆರಿ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಇಲ್ಲಿ ಮೇಜರಾಗಿ ಇಶ್ಯೂ ಆಗಿದೆ, ಸಮಸ್ಯೆ ಇದೆ, ಅದರ ಸೈಡಿಂಗ್ ಆಗಿರ್ಬೋದು, ಅದೇ ರೀತಿ ಬೇರೆ ಪ್ಲಾನ್ ಇದ್ದರೆ ಅಂಥವ್ರಿಗೆ ಮಾತ್ರ ಸಮಸ್ಯೆ ಆಗ್ಬೋದು. ಉಳಿದಂತೆ ಬೇರೆಯವ್ರಿಗೆ ಸಮಸ್ಯೆ ಇಲ್ಲ. ನಾವು ದಿನಕ್ಕೆ 10 ಲಕ್ಷ ಫಲಾನುಭವಿಗಳಿಗೆ ನಾವು ಅಮೌಂಟನ್ನು ಹಾಕ್ತಾ ಬರ್ತಾ ಇದ್ದೀವಿ. ಬ್ಯಾಂಕಿಂದ ಪ್ರೊಸೆಸಿಂಗ್ ಆಗುತ್ತೆ, ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಅದೇ ರೀತಿ ಈಗ ಮೊದಲನೇ ಬಾರಿ ಅಮೌಂಟ್ ಕರೆಕ್ಟಾಗಿ ಬಂದರೆ, ಯಾವುದೇ ಸಮಸ್ಯೆ ಇಲ್ಲದೆ ಬಂದರೆ ನೆಕ್ಸ್ಟಿಂದ ನಿಮಗೆ ತೊಂದರೆ ಇರೋದಿಲ್ಲ, ಆರಾಮಾಗಿ ನಿಮಗೆ ಅಮೌಂಟನ್ನು ನಾವು ಹಾಕ್ತಾ ಬರ್ತೀವಿ ಅಂತ ಹೇಳಿದ್ದಾರೆ. ಇದು ನಿಮಗೆ ಆಗಸ್ಟ್ ತಿಂಗಳದ ಅಪ್ಡೇಟು. ಸೆಪ್ಟೆಂಬರ್ ತಿಂಗಳದ ಅಪ್ಡೇಟ್ ಬರೋದಾದರೆ, ಸೆಪ್ಟೆಂಬರ್ ತಿಂಗಳ ಅಮೌಂಟ್ ಬಂದುಬಿಟ್ಟು ಪ್ರತಿ ತಿಂಗಳು ನಾವು 15 ಅಥವಾ 22 ತಾರೀಕು ಒಳಗೆ ನಿಮಗೆ ಅಮೌಂಟನ್ನು ಕೂಡ ಹಾಕಲಾಗ್ತದೆ ಅಂತ ಹೇಳಿ ಮನೆಯ ಲಕ್ಷ್ಮೀ ಭರತರಮಣ ಅವರು ಹೇಳಿದ್ದಾರೆ. ಅದೇ ರೀತಿ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ, ಬಟ್ ಯಾವಾಗ ಅಂತ ಕ್ಲಾರಿಫೈ ಮಾಡಿಲ್ಲ. ಪ್ರತಿ ತಿಂಗಳು 15ನೇ ತಾರೀಕು ಒಳಗೆ ನಾವು ಆ ತಿಂಗಳದ್ದು ಗೃಹಲಕ್ಷ್ಮಿ ಯೋಜನೆ ಅಮೌಂಟನ್ನು ಕೂಡ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾರಾದರೂ ಅಮೌಂಟ್ ಕೂಡ ಬಂದಿದ್ದಾರೆ ಅವ್ರು ಕಮೆಂಟ್ ಮೂಲಕ ತಿಳಿಸಿ, ಯಾರಿಗೆ ಸೆಪ್ಟೆಂಬರ್ ತಿಂಗಳದ್ದು ಬಂದಿದ್ರೆ ಅಂತ. ಯಾರಿಗೂ ಆಗಸ್ಟ್ ತಿಂಗಳದ್ದು ಬಂದಿಲ್ಲ, ಎಲ್ಲ ಕರೆಕ್ಟ್ ಇದ್ರು ಕೂಡ ಬಂದಿಲ್ಲ ಅನ್ನೋರು ದಯವಿಟ್ಟು ವೆಯ್ಟ್ ಮಾಡಿ, ನಿಮಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೂಡ ಬಂದಿದೆ. ಶೀಘ್ರದಲ್ಲೇ ನಿಮಗೆ ಅಮೌಂಟ್ ಬಂದುಬಿಟ್ಟು ನಿಮ್ಮ ಖಾತೆಗೆ ಹೋಗ್ತದೆ. ಇದು ಇವತ್ತೆ.